ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ 2019ರಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಂತಹ ಅಮಿತ್ ಶಾ ಈಗ ಮತ್ತೊಮ್ಮೆ ಅದೇ ಲೋಕಸಭಾ ಕ್ಷೇತ್ರದಿಂದ ಅಖಾಡದಲ್ಲಿದ್ದಾರೆ. ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೃಹ ಸಚಿವ ಅಮಿತ್ ಶಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ 356 ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಸದ್ಯಕ್ಕೆ ಲಭ್ಯವಾಗ್ತಾ ಇರುವುದು. 543 ಲೋಕಸಭಾ ಕ್ಷೇತ್ರಗಳ ಪೈಕಿ 230ರಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸಿದೆ. ಇಂಡಿಯಾ ಮೈತ್ರಿಕೂಟ 122 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೆ ಇತರರು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಮೇಲ್ಭಾಗದಲ್ಲಿ ಟ್ಯಾಲಿ ಯಾವ ರೀತಿ ಇದೆ ಅಂತ. 1000 ಮತಗಳಿಂದ ಮುನ್ನಡೆಯಲಿದ್ದಾರೆ ಯದುವೀರ್ ಒಡೆಯರ್ ಮೈಸೂರಿನಲ್ಲಿ. 1000 ಮತಗಳ ಅಂತರದಲ್ಲಿ ಆರಂಭದಿಂದಲೇ ಮುನ್ನಡೆಯನ್ನ ದಾಖಲಿಸ್ತಾ ಇದ್ದಾರೆ, ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಯದುವೀರ್ ಒಡೆಯರ್. ಆ ಮೂಲಕ ಆ 1000 ಮತ ಆರಂಭದಲ್ಲೇ ಮುನ್ನಡೆ ಅಂತಂದ್ರೆ ಒಳ್ಳೆ ಲೀಡ್ ಪಡ್ಕೊಳ್ತಿದ್ದಾರೆ ಅಂತ ಅರ್ಥ. ಎನ್ಡಿಎ ಮೈತ್ರಿಕೂಟ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 231 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಎನ್ಡಿಎ ಮೈತ್ರಿಕೂಟ ಸಕ್ಸಸ್ ಆಗಿದೆ. ರೈಟ್ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆಯವರ ವಿರುದ್ಧ ಲೀಡ್ ನಲ್ಲಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ. 392 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ. ಜಯಪ್ರಕಾಶ್ ಹೆಗಡೆ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆರಂಭದಿಂದಲೂ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ನಂಬರ್ಸ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ, ಗಮನಿಸಬಹುದು. 242 133 394ರ ಡೀಟೇಲ್ ಸಿಕ್ಕಿದೆ. ಈಗ 242 133 ಅಂತಂದ್ರೆ ಫೈಟ್ ಕೊಡ್ತಾ ಇದೆ ಇಂಡಿಯಾ ಮೈತ್ರಿಕೂಟ ಅಂತ ಅರ್ಥ. ಸೊ ಚೇಂಜಸ್ ಗಳು ಕಾಣಿಸ್ತಾ ಇದೆ ನಂಬರ್ಸ್ ಅಲ್ಲಿ. ಆರಂಭದಲ್ಲಿದ್ದಂತ ನಂಬರ್ಸಿಗೂ ಈಗ ಆಗ್ತಾ ಇರುವಂತ ಬದಲಾವಣೆಗೂ ಒಂದ್ ಸ್ವಲ್ಪ ವ್ಯತ್ಯಾಸಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇದೆ. 252 134ರ ಆಸುಪಾಸು ಇಲ್ಲಿಯವರೆಗೆ ಅಪ್ಡೇಟ್ ಸಿಕ್ಕಿರೋದು 405 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಇನ್ನೂ ಕೂಡ ಹಿನ್ನಡೆಯಲ್ಲೇ ಇದ್ದಾರೆ. ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಎಸ್ ಬಾಲರಾಜು 49 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಈ ಎರಡು ಲೋಕಸಭಾ ಕ್ಷೇತ್ರದ ಮೇಲೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಕಷ್ಟು ಗಮನವನ್ನ ವಹಿಸಿದ್ರು. ಕಾಂಗ್ರೆಸ್ನ ಪದ್ಮರಾಜ್ ವಿರುದ್ಧ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ಗೂ ಬಹಳ ದೊಡ್ಡ ಮಟ್ಟದ ಮುನ್ನಡೆ ಕಾಣಿಸ್ತಾ ಇದೆ. 1457 ಅಂದ್ರೆ ಆರಂಭದಲ್ಲಿ ಈ ಮುನ್ನಡೆ ಇದೆಯಲ್ಲ, ಈ ಮುನ್ನಡೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಮತ್ತೊಬ್ಬ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಅಂದ್ರೆ ಸುತ್ತಿನಿಂದ ಸುತ್ತಿಗೆ ಅದನ್ನ ಸರಿದೂಗಿಸಿಕೊಂಡು ಹೋಗೋದು ಕಷ್ಟ ಆಗ್ತಾ ಹೋಗುತ್ತೆ. ಚಿತ್ರದುರ್ಗದಲ್ಲಿ ಗಮನಿಸ್ತಾ ಇದ್ದೀವಿ, ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ 2000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಗೋವಿಂದ ಕಾರಜೋಳ ಬಿಜೆಪಿಯ ಅಭ್ಯರ್ಥಿ, ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ BN ಚಂದ್ರಪ್ಪ ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಭರ್ತಿ 2000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ BN ಚಂದ್ರಪ್ಪ ಸಕ್ಸಸ್ ಆಗಿದ್ದಾರೆ. ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಕ್ಷೇತ್ರ ಚಿತ್ರದುರ್ಗ.